ಮಾತಾಡೋದಿಲ್ಲ, ಅದರ ಜ್ಯೋತಿ ಮಾತಾಡುತ್ತೆ. ಸಾಧಕನು ಅಷ್ಟೇ, ಯಾವ ಸಾಧಕನು ಮಾತಾಡೋದಿಲ್ಲ, ಅವನ ಸಾಧನೆಗಳು ಮಾತಾಡ್ತವೆ. ಹಾಗೆ ನಾವು ನಮ್ಮನ್ನ ಎನ್ಲೈಟನ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ನಾವು ಪರಿವರ್ತಿತರಾಗಬೇಕು, ನಮ್ಮ ಮನಸ್ಸನ್ನ ಜಾಗೃತಗೊಳಿಸಿಕೊಳ್ಬೇಕು, ಜಗತ್ತಿನ ಹೊಸ ಹೊಸ ವಿಚಾರಗಳನ್ನ ನಾವು ತುಂಬಿಕೊಳ್ಬೇಕು. ಒಂದ್ ಕಡೆ ಕಾರಂತರು ಹೇಳ್ತಾರೆ, ಹೇಳ್ತೀನಿ ಕೇಳ್ರಪ್ಪ ಅಂದ್ರೆ ಕೇಳರೇ ಇಲ್ಲ, ಅಥವಾ ಕೇಳ್ತೀನಿ ಹೇಳ್ರೆ ಅಂದ್ರೆ ಹೇಳರೂ ಇಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಉದಾತ್ತ ವಿಚಾರಗಳನ್ನು ಹೇಳ್ತೀವಿ ಅಂದ್ರೆ ಕೇಳಕ್ ಜನ ಇಲ್ಲ, ಅಥವಾ ಕೇಳ್ತೀವಿ ಅಂತ ಅಂದ್ರೆ ಹೇಳಕ್ಕೂ ಜನ ಇಲ್ಲ. ಹಾಗಾಗಿ ಉದಾತ್ತ ವಿಚಾರಗಳು ಎಲ್ಲಿಂದಲೇ ಬರಲಿ, ಅದನ್ನು ಕೇಳ್ತಕ್ಕಂಥ ಒಳ್ಳೆಯ ಮನಸ್ಸನ್ನ ಎಲ್ಲರೂ ಹೊಂದಿರಬೇಕು. ಒಳ್ಳೆಯ ಮನಸ್ಸು ಯಾರಿಗಿರುತ್ತೋ ಅವನ ಮನಸ್ಸು ಯಾವಾಗಲೂ ಒಳ್ಳೆಯ ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ತವಕಿಸ್ತಾ ಇರುತ್ತೆ. ಪ್ರತಿದಿನ ನಾವು ಬಳ್ಳಾರಿ ಜಾಲಿ ನೋಡಿದರೆ ನಮ್ಮ ಮನಸ್ಸು ಜಾಲಿ ಥರನೇ ಇರುತ್ತೆ. ಸುಂದರವಾದಂಥ ಗುಲಾಬಿ ಹೂವು ನೋಡಿದರೆ ಮನಸ್ಸು ಗುಲಾಬಿ ಹೂವು ಆಗಿರುತ್ತೆ. ಹಾಗಾಗಿ ಯಾವುದನ್ನು ನೋಡಬೇಕು ನಾವು ಅನ್ನೋದು ನಮ್ಮ ಆಯ್ಕೆ. ನಿಮ್ಮ ಮುಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಗುಲಾಬಿ ಹೂವುಗಳು ಬಳ್ಳಾರಿ ಜಾಲಿನೋ ಅನ್ನೋದನ್ನು ನಿರ್ಧಾರ ಮಾಡೋದು ನಿಮ್ಮ ಮನಸ್ಸು. ಅವರನ್ನು ಸುಂದರವಾದ ಗುಲಾಬಿ ಹೂವು ಮಾಡ್ತಕ್ಕಂಥದ್ದು ನಿಮ್ಮ ಮನಸ್ಸು, ಅದನ್ನು ಬಿಟ್ಟು ಬೇರೆ ಮಾಡೋದು ನಿಮ್ಮ ಮನಸ್ಸು. ಹಾಗಾಗಿ ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಉತ್ತಮವಾದಂಥ ಒಂದು ಸಮಾಜ ಸೃಷ್ಟಿಗೆ ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡ್ತೀರಿ ಅಂತೇಳಿ ಆಶಿಸ್ತಾ ಸುಮಾರು 40 ನಿಮಿಷ ನಾನು ಮಾತಾಡಿದ್ದೀನಿ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ನನ್ನ ಇತಿಮಿತಿಯಲ್ಲಿ ನಾನು ನನಗೆ ತಿಳಿದಷ್ಟನ್ನು ತಮಗೆ ಹೇಳಿದ್ದೀನಿ. ನಾನು ಒಬ್ಬ ಶಿಕ್ಷಕನಾಗಿದ್ದವನು. ಈ ಇಲಾಖೆಗೆ ಬರೋದಕ್ಕಿಂತ ಮುಂಚೆ 2 ವರ್ಷಗಳ ಕಾಲ ಇತಿಹಾಸವನ್ನು BA ಕ್ಲಾಸ್ಗೆ ನಾನು ಬೋಧನೆ ಮಾಡಿದಂಥವನು. ಆ ನಂತರ ಅಲ್ಲಿಂದ ಬಿಟ್ಟು PhD ಮಾಡಿ ಮತ್ತೆ FDC ಆಗಿ ಏನೇನೋ ಮಾಡಿ ನಮ್ಮದೇ ಒಂದು ಇತಿಹಾಸ ಇದೆ. ಸೊ ಕೊನೆಗೆ ಇಲ್ಲಿಗೆ ಬಂದಿದ್ದೀವಿ. ಆದರೂ ಸಹ ಎಲ್ಲೋ ಒಂದು ಕಡೆ ತುಡಿತಾ ಇದೆ. 4 ಜನ ನನ್ನ ಮಾತು ಕೇಳ್ತಾರೆ ಅಂದರೆ ಹೇಳಬೇಕು ಅಂತಕ್ಕಂಥ ತುಡಿತ ಅದು ಇನ್ನೂ ಹೋಗಿಲ್ಲ. ಸೊ ಆ ಕೇಳ್ತಕ್ಕಂಥ ಸಹೃದಯರಿದ್ದರೆ ನಾವು ಹೇಳ್ಬೋದು. ಅದೇ ಅದಕ್ಕೆ ಹೇಳ್ತಾರೆ, ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಕತೆ ಹೇಳ್ತಾನೆ, ಎದುರಿಗಿದ್ದರ ಕೆಲಸ ಏನು? ಹೂ ಅನ್ಬೇಕು. ಹಂಗಾದ್ರೆ ಕತೆ ಮುಂದುವರಿಯುತ್ತೆ. ನೀವು ಯಾಕಿದ್ದ ಅಂತ ಕೇಳಿಬಿಟ್ರೆ ಕತೆ ಬರೆಯನು ಕಟಿಂಗ್ ಮಾಡಕ್ಕಿದ್ದ ಅಂದ್ರೆ ಕತೆ ಮುಗಿಸ್ತಾನೆ. ಒಂದೂರಿನಲ್ಲಿ ಒಬ್ಬ ರಾಜ ಇದ್ದ ಅಂದ ತಕ್ಷಣ ನೀವು ಹೂ ಅಂದ್ರೆ ಅವ್ರಿಗೆ ಇಬ್ರು ಹೆಂಡ್ರು ಇದ್ರು, ಮತ್ತು ಹೂ ಅಂದ್ರೆ ಮೊದಲನೇ ಹೆಂಡತಿ ಈ ಊರೋಳು, ಎರಡನೇ ಹೆಂಡತಿ ಆ ಊರೋಳು, ಹಿಂಗೆ ಕತೆ ಮುಂದುವರಿತದೆ. ಫಸ್ಟ್ ಅವ್ರು ಯಾಕಿದ್ದ ಅಂದ್ರೆ ಕಟಿಂಗ್ ಮಾಡಕ್ಕಿದ್ದ ಅಂದ್ರೆ ಕತೆ ಮುಗಿಸ್ತಾನೆ ಅಂತ. ಸೊ ಉತ್ತಮವಾದ ಕೇಳುಗರಿದಾರಲ್ಲ, ಆ ಉತ್ತಮವಾದಂಥ ಕೇಳುಗರು ಸಿಗೋದು ಬಹಳ ಕಷ್ಟ. ಹಾಗಾಗಿ ಕೇಳುಗರ ಸೈರಣೆಯನ್ನ, ಆ ಕೇಳುಗರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಇಲ್ಲಿ ಪಾಠ ಮಾಡಬೇಕು ಅಥವಾ ಹೇಳಬೇಕು. ಮಕ್ಕಳು ಅಷ್ಟೇ ಜೋಕ್ಸಲ್ಲಿ ಹೇಳ್ತಾ ಇರ್ತಾರೆ ನೋಡಿ, ನಮ್ಮ ತಾಯಿ ನನ್ನ ಮಲಗಿಸಕ್ಕೆ 1 ಗಂಟೆ ತಗೊಂಡ್ರು, ನೀವೆಲ್ಲರೂ 1 ನಿಮಿಷಕ್ಕೆ ಮಲಗಿಸ್ಬಿಟ್ರಲ್ಸ ಅಂತ. ಅಂತ ಮೇಸ್ಟ್ರ್ ಆಗಬಾರ್ದು, ಒಳ್ಳೆ ಮೇಸ್ಟ್ರ್ ಆಗಬೇಕು ಅಂತ. ನಮ್ಮ ಪಾಠ ಕೇಳಿದ್ರೆ ಮಕ್ಕಳು ನಿದ್ದೆ ಮಾಡಬಾರ್ದು. ಸೊ ಹಾಗೆ ಉತ್ತಮವಾದಂತಹ ಶಿಕ್ಷಕರು ಒಳ್ಳೆಯ ಸಮಾಜ ಸೃಷ್ಟಿಯಲ್ಲಿ ಬಹಳ ಮುಖ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಪೂಜ್ಯ ಸ್ವಾಮೀಜಿಯವರು ನನಗೆ ಇಲ್ಲಿ ಕರೆದು ತಮ್ಮ ಜೊತೆ ನನ್ನ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ನಾವು ಒಂದು ಮಹಿಳಾ ಸಂಚಾರಿ ಜಾಗೃತಿ ದಳ ಅಂತೇಳಿ ನನ್ನ ಕಚೇರಿಯಲ್ಲಿ ಮಾಡಿದ್ದೀನಿ. ಆ ಮಹಿಳಾ ಸಂಚಾರಿ ಜಾಗೃತಿ ದಳದ ಕೆಲಸ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡಿದೆ ಅಂದರೆ, ಕಳೆದ 1 ತಿಂಗಳಲ್ಲಿ 12 ಬಾಲ್ಯ ವಿವಾಹಗಳನ್ನು ನಾವು ತಪ್ಪಿಸಿದ್ವಿ. ಎಲ್ಲಿ ಬಾಲ್ಯ ವಿವಾಹ ಆಗುತ್ತೆ ಅಂದರೆ ನೇರವಾಗಿ SPಗೆ ಫೋನ್ ಮಾಡ್ತಾರೆ, ಸರ್ ಇಲ್ಲಿ SLC ಪಾಸ್ ಆಗಿದ್ದಾಳೆ, ಅವಳು ಡೇಟ್ ಆಫ್ ಬರ್ತ್ ಇಷ್ಟು, ಇಚ್ಛೆಗೆ ವಿರುದ್ಧವಾಗಿ ಮದುವೆ ಮಾಡ್ತದೆ. ತಕ್ಷಣ ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರ ಕರ್ಕೊಂಬಂದು ಅವ್ರ ಪೇರೆಂಟ್ಸಿಂದ ಮುಚ್ಚಳಿಕೆ ಬರೆಸ್ಕೊಂಡಿದ್ದೀವಿ. ಹೀಗೆ ಸುಮಾರು 12 ಬಾಲ್ಯ ವಿವಾಹಗಳನ್ನು ತಡೆದಿದ್ದೀವಿ. ಎಷ್ಟೋ ಜನ ಡೊಮೆಸ್ಟಿಕ್ ವೈಲೆನ್ಸ್ನಿಂದ ಇದು ಮಾಡ್ತಕ್ಕಂಥ ಮಹಿಳೆಯರು ಇಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಕೇಳ್ತಾ ಇದ್ದಾರೆ. ಇವತ್ತು ತುಮಕೂರಿನಿಂದ ಒಬ್ಬ ಮಹಿಳೆ ಫೋನ್ ಮಾಡ್ತಾಳೆ ನನಗೆ, ನಂದು ಈ ಥರ ಸಮಸ್ಯೆ ಇದೆ, ದಯವಿಟ್ಟು ಬಗೆಹರಿಸಿ ಅಂತ. ಅದಕ್ಕೆ ನಾನು ಅಲ್ಲೇ SPಗೆ ಫೋನ್ ಮಾಡಿ ನೀನು ಸಂಪರ್ಕ ಮಾಡಮ್ಮ, ಅವ್ರು ಬಗೆಹರಿಸ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ನಮಗೆ ಯಾರಾದರೂ ಒಬ್ರು ಸಹಾಯ ಮಾಡ್ತಾರೆ ಅಂತ ಗೊತ್ತಾದರೆ ಜನ ಹೋಗ್ತಾರೆ. ಸೊ ಅವರಿಗೆ ಸ್ಪಂದಿಸ್ತಕ್ಕಂಥ ಒಂದು ಮನೋಭಾವನೆ ಗುಣ. ಉತ್ತಮ ಶಿಕ್ಷಕ ಅಂತಂದರೆ ಜನ ಹುಡುಕೊಂಡು ಹೋಗ್ತಾರೆ. ಇವತ್ತು ಒಳ್ಳೆಯ ಶಿಕ್ಷಣ ಕೊಡ್ತಾರೆ ಅಂತಂದರೆ ಹುಡುಕೊಂಡು ಹೋಗ್ತಾರೆ. ಒಳ್ಳೆಯ ಗುಣಮಟ್ಟದ ಪದಾರ್ಥ ಎಲ್ಲೇ ಸಿಕ್ಕರೂ ಅಲ್ಲಿಗೆ ಹುಡುಕೊಂಡು ಹೋಗ್ತಾರೆ.
ಹಾಗಾಗಿ ನಾವು ನಮ್ಮ ನಮ್ಮನ್ನ ನಮ್ಮಲ್ಲಿರ್ತಕ್ಕಂಥ ವಿದ್ವತ್ತನ್ನ ನಮ್ಮ ಮಕ್ಕಳು ನಮ್ಮ ಸಮಾಜ ನಮ್ಮ ಜನ ಗುರುತಿಸುವಂತಾಗಬೇಕು ಅಂತ ಒಂದು ಶಿಕ್ಷಕರು ತಾವೆಲ್ಲರೂ ಆಗಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈಗ ಹುಲ್ಲು ಮೇಯುವ ಕುದುರೆ ಹೇಳಿದ್ದೇನ ಅವರು ಬಹಳ ಕವಿಗೋಷ್ಠಿಯಲ್ಲಿ ಬಂದರೆ ಸೊ ಹಂಗಾಗಿ ಕೇಳ್ತಾ ಇದ್ದಾರೆ. ಇದು 1979 ಇಸ್ವಿಯಲ್ಲಿ ಬರೆದಂತ ಒಂದು ಕವನ, ಮಾರಿ ಅಂತೇಳಿ ಕವನದ ಶೀರ್ಷಿಕೆ. ಒಂದು ಗ್ರಾಮೀಣ ಭಾಗದ ಒಂದು ಮಾರಿ ದೇವಸ್ಥಾನ ಅಂದರೆ ನಮ್ಮ ಕಡೆ ನಿಮಗೆ ನಿಮ್ಮ ಕಡೆ ಬೇರೆ ಬೇರೆ ಹೆಣ್ಣು ಹೆಸರು ಕರೀತಾರೆ, ನಮ್ಮ ಕಡೆ ಮಾರಮ್ಮ ಅಂತಾರೆ ಅಂತ ಒಂದು ಚಿಕ್ಕ ಗುಡಿ. ಆ ಗುಡಿ ಎಲ್ಲ ಬಿದ್ದು ಹೋಗ್ಬಿಡ್ತು. ನಮ್ಮ ತಾಯಿ ಹೇಳೋರು ನೀನು ಇದ್ರ ಗುಡಿ ಕಟ್ಸು ನೀನು ಮುಂದೆ ಅಂತೇಳಿ. ಅಲ್ಲಿ ಎಮ್ಮೆ ಮತ್ತು ಕರು ಎಲ್ಲ ಹಸು ಹಾಕಿ ಇದನ್ನ ಕರು ಹಾಕಿದರೆ ಆ ಮೊದಲ ಬೆಣ್ಣೆ ಏನು ಬರುತ್ತಾ ತಗೊಬಂದು ಆ ದೇವ್ರಿಗೆ ಹಚ್ಚೋರು. ಈ ಕಡೆಯಿಂದ ನಾಯಿ ಬಂದು ನಿಕ್ಕೊಂಡು ಹೋಗ್ಬಿಡೋದು, ಬಾಗಿಲೇ ಇರಲಿಲ್ಲ ದೇವರಿಗೆ. ನೋಡಿ, ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳಲಾರದ ಮಾರಿ ಊರವಳನ್ನು ಸಂರಕ್ಷಣೆ ಮಾಡ್ತಾನೆ. ಸೊ ಅಂಥ ಗುಡಿಗೆ ವರ್ಷಕ್ಕೊಂದು ಹಬ್ಬ, ಮಾರಿ ಹಬ್ಬ. ಸೊ ಆವಾಗ ಎಲ್ಲ ಬಲಿ ಕೊಡ್ತಾ ಇದ್ರು. ನಾನು ಹೇಳಿದೆ, ಬೇಡ್ರಿ ಬಲಿ ಕೊಡಬೇಡ್ರಿ, ನೀವು ಹಾಗೆ ಹಬ್ಬ ಮಾಡಿ, ನೀವು ಹೋಳಿಗೆ ಮಾಡ್ತಿರೋ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂದೆ. ಸೊ ಅಲ್ಲಿ ಹಿಂದುಳಿದ ಜನಾಂಗದವರು, ಏನು ಪರಿಶಿಷ್ಟ ಜಾತಿ, ಅವರು ಮೊದಲಿಂದಲೂ ಕುರಿ ಕೋಳಿ ಕಡ್ದವರು, ಆ ದೇವರಿಗಿಂತ ಏನು ನಾವು ಮಾಡಬೇಕು ಅಂತ. ಸೊ ಇವರೆಲ್ಲ ಸೇರಿ ಅವರಿಗೆ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡೋರು. ಅವ್ರ ಇವ್ರ ಹತ್ರ ಸಾಲ ಮಾಡೋದು ಮತ್ತು ಆ ಸಾಲ ತೀರ್ಸಕ್ಕೆ ಅವನ ಮನೆ ಜೀತ ದುಡಿಯೋದು. ಇಂಥ ಒಂದು ಊಳಿಗಮಾನ್ಯ ವ್ಯವಸ್ಥೆ ಒಳಗಡೆ ನಡೆದಂಥ ಹಬ್ಬ. ಅದನ್ನು ನಾನು ಒಬ್ಬ ವಿದ್ಯಾರ್ಥಿಯಾಗಿ ತಡಿಲಿಕ್ಕೆ ಹೋದಾಗ ಇಡೀ ಊರೇ ನನಗೆ ಪ್ರತಿರೋಧ ಮಾಡಿತು. ಆದರೂ ಸಹ ನಾನು ಅದನ್ನು ಆ ವರ್ಷ ತಡೆಯೋಕ್ಕಾಗದಿದ್ರು ಮುಂದಿನ ವರ್ಷದಿಂದ ಆ ಹಬ್ಬ ನಡೀಲಿಲ್ಲ. 79 ಇವತ್ತಿನವರೆಗೂ ನಮ್ಮ ಊರಲ್ಲಿ ಆ ಮಾರಿ ಹಬ್ಬ ನಡೀತಾ ಇಲ್ಲ, ನಿಂತಿದೆ. ಅಂಥದ್ದೊಂದು ಸಣ್ಣ ತೃಪ್ತಿ ನನಗಿದೆ. ಆ ಮಾರಿ ಅಂತೇಳಿ ಕವನದ ಶೀರ್ಷಿಕೆ. ಗಜ್ಜಡದ ಗುಡಿಯಲ್ಲಿ ಅರುಕು ಸೀರೆಯ ತೊಟ್ಟು ಒಡೆದ ವಿಗ್ರಹದಲ್ಲಿ ಅಡಗಿದ್ದಳು ಮಾರಿ. ಗಜ್ಜಡದ ಗುಡಿಯಲ್ಲಿ ಅರುಕು ಸೀರೆಯ ತೊಟ್ಟು ಒಡೆದ ವಿಗ್ರಹದಲ್ಲಿ ಅಡಗಿದ್ದಳು ಮಾರಿ. ಉತ್ಸವದ ನೆಪದಲ್ಲಿ ಗುಡಿಯ ಬಾಗಿಲ ಮುರಿದು ಹಾರಿ ಬಂದಳು ಮಾರಿ ಬಲಿಗಾಗಿ. ಉತ್ಸವದ ನೆಪದಲ್ಲಿ ಗುಡಿಯ ಬಾಗಿಲ ಮುರಿದು ಹಾರಿ ಬಂದಳು ಮಾರಿ ಬಲಿಗಾಗಿ. ಪಾರಿ ಬೇಲಿಯ ದಾಟಿ ಹಾರಿ ಹೋಗುವುದು ಉಲಸು, ಪಾರಿ ಬೇಲಿಯ ದಾಟಿ ಹಾರಿ ಹೋಗುವುದು ಉಲಸು. ಉಣ್ಣಬೇಡಿರಣ್ಣ, ತಿಂದು ವಿಸರ್ಜಿಸಬೇಡಿರಣ್ಣ, ಹೀಗೆಂದು ಸಾರುವುದು ದುರ್ಬಲರ ಮನಸ್ಸು. ದೇವಿ ಒಲಿದರೆ ಊರಿಗೆ ಒಳಿತು, ದೇವಿ ಒಲಿದರೆ ಊರಿಗೆ ಒಳಿತು ಎಂದೆಂದು ಕಾಣುವರು ಕನಸು. ನಮ್ಮ ವೇದ ಗಾದೆಗೂ ದೂರದ ಪುರಾಣ ಸಂವಿಧಾನದಲ್ಲಿ ಬರೆದಿರದ ನಿರಪರಾಧಿ ಪಶುಬಲಿಗೆ ಹಾರಿ ಬರುವಳು ಮಾರಿ. ಬೇರೆ ಕಾಣದೆ ದಾರಿ, ಬೇರೆ ಕಾಣದೆ ದಾರಿ. ನಮ್ಮ ಮಾರಿಗೋ, ನಮ್ಮ ಮಾರಿಗೋ ಕೇಕೆ ಗದ್ದಲದ ಉರಿಮೆ ತಮಟೆಗಳ ಕೋಲು ಮಚ್ಚುಗಳ ಬಹುಜನರ ಮೇಳ. ಮೌನವಾಗದು ಮಾರಿಗೆ, ಮೌನವಾಗದು ಮಾರಿಗೆ ಗದ್ದಲವು ಪುರಜನರ ಖುಷಿಗೆ. ನಮಸ್ಕಾರ. ಒಂದು ಗಂಟೆಯ